ನಮಸ್ಕಾರ, ನಾನು ಟೆಕ್ ಪಾಸ್ಟರ್. ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಕಲರ್ಫುಲ್ ಕಲರ್ಲೆಸ್ ಆದ ಒಂದು ವೆರೈಟಿ ವಿಡಿಯೋವನ್ನು ಮಾಡ್ಲಿಕ್ಕೆ. ವಿಡಿಯೋ ಏನಂದ್ರೆ ನೀವು ಹೇಳಿಸ್ಬೋದು, ಏನಪ್ಪ ಇವನು ಇವತ್ತು ವಿಡಿಯೋ ಮಾಡ್ತಿದ್ದಾನೆ. ಇವತ್ತು ಒಂದು ಚಿಂದಿ ವಿಡಿಯೋವನ್ನು ಮಾಡ್ಲಿಕ್ಕಿದ್ದೇವೆ. ಏನಂದ್ರೆ ಚಿಂದಿ ವಿಡಿಯೋ ಅಂತ ನೀನು ಅನಿಸ್ತಿದ್ದೀರಾ? ಮತ್ತು ಸ್ಲಿಪ್ಪರ್ ಚಪ್ಪಲನ್ನು ಉಪಯೋಗಿಸಿಕೊಂಡು ಒಂದು ಬಾಲ್ ಅನ್ನು ಮಾಡ್ಲಿಕ್ಕಿದ್ದೇವೆ. ವಿಡಿಯೋನ ಫುಲ್ ಆಗಿ ನೋಡಿ. ನಿಮ್ಗೆ ಮತ್ತೆ ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ಆಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಬಟನ್ ಅಲ್ಲಿದೆ, ಅದನ್ನು ಒಡೆದು ಬಿಡಿ. ಯಾಕೆಂದ್ರೆ ಅದು ಉಪದ್ರ ಆಗುತ್ತೆ. ನಾವು ಈ ತರ ವಿಡಿಯೋ ಹಾಕಿದ್ರೆ ನಿಮ್ಗೆ ಆಗಲೇ ಪಕ್ಕ ನಿಮ್ಮ ಮೊಬೈಲ್ಗೆ ಬರುತ್ತೆ. ಟೈಮ್ ವೇಸ್ಟ್ ಮಾಡಿದ್ರೆ ಬೇಡ, ಸೀದಾ ವಿಡಿಯೋಗೆ ಹೋಗೋಣ. ಇದನ್ನು ಮಾಡಲಿಕ್ಕೆ ನಮಗೆ ಈ ಥರದ ಒಂದು ಸ್ಲಿಪ್ಪರ್ ಚಪ್ಪಲನ್ನು ಈ ಥರ ಕಟ್ ಮಾಡಿ ತೆಗೆದುಕೊಳ್ಬೇಕು. ನಾ ಸ್ಲಿಪ್ಪರ್ ಚಪ್ಪಲ್ ಫುಲ್ ಆಗಿ ತೋರಿಸಲಿಲ್ಲ, ಯಾಕೆಂದರೆ ಚಿಂದಿಯಾಗಿದೆ. ಈ ಥರ ಒಂದು ಹಳೆಯದಾದ ಒಂದು ಸ್ಲಿಪ್ಪರ್ನ ಚಪ್ಪಲನ್ನು ತೆಗೆದುಕೊಳ್ಳಿ, ಈಗ ಕಟ್ ಮಾಡಿ ತೆಗೆದುಕೊಳ್ಳಿ. ಮತ್ತು ನಾವು ಅದನ್ನು ಅಂಟಿಸ್ಲಿಕ್ಕಾಗಿ ಎರಡು ಈ ಥರದ ಫೆವಿಕ್ವಿಕನ್ನು ತೆಗೆದುಕೊಳ್ಳಿ. ಅದನ್ನು ಈ ಥರ ಪಾಠ ಪಾಠ ಅಂತ ಓಪನ್ ಮಾಡಿ ತೆಗೆದುಕೊಳ್ಳಿ. ಇದನ್ನು ಉಪಯೋಗಿಸಿಕೊಂಡು ನಾವು ಇವತ್ತು ಇದನ್ನು ಅಂಟಿಸ್ಲಿಕ್ಕೆ ಇದ್ದೇವೆ. ಇದನ್ನು ಹೇಗೆ ಅಂಟಿಸೋದು ಅಂತ ನಾವು ನೋಡಿಯೇ ಬಿಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟಿಗೆ ನಾವು ಒಂದು ಇದಕ್ಕೆ ಈ ಥರ ಫೆವಿಕ್ವಿಕ್ ಅನ್ನು ಹಾಕಿ ಕೊಡಬೇಕು. ಈ ಥರ ಫುಲ್ ಆಗಿ ಹಾಕಿದ್ಮೇಲೆ ಮತ್ತೊಂದು ಪೀಸನ್ನು ತೆಗೆದು ಅದರ ಮೇಲೆಗೆ ಈಗ ಗಟ್ಟಿಯಾಗಿ ಒತ್ತಿಡಿ, ಯಾಕೆಂದರೆ ಅದು ಹೋಗ್ಬಾರ್ದಲ್ಲ. ಈ ಥರ ಎಲ್ಲವನ್ನು ಈ ಥರ ಮೇಲೆ ಮೇಲೆ ಅಂಟಿಸಿಕೊಂಡು ಬನ್ನಿ. ಒಂದು ಡಿಸೈನ್ ನೋಡ್ತಾ ಅಂಟಿಸಿಕೊಂಡು ಬನ್ನಿ. ಈ ಥರ ರಪ ರಪ ಪಟ ಪಟ ಚಟ ಚಟ ಅಂತ ಎಲ್ಲವನ್ನು ಅಂಟಿಸಿ ಬಿಡೋಣ. ಏನು ಟೈಮ್ ವೇಸ್ಟ್ ಮಾಡೋದು ಬೇಡ, ಒಂದು ಸ್ಪೀಡಾಗಿ ಹೋಗೋಣ. ಈ ಥರ ಎಲ್ಲದಕ್ಕೆ ಈ ಥರ ಅಂಟಿಸಿಕೊಂಡು ಬನ್ನಿ. ಈಗ ಆಲ್ರೆಡಿ ಎಲ್ಲ ಅಂಟಿಸಿ ಆಯಿತು. ಇದನ್ನು ಒಂದು ಎರಡು ಮೂರು ನಿಮಿಷ ಕಾಲ ಬಿಟ್ಟು ನೋಡೋಣ, ಸರಿಯಾಗಿ ಒಣಗಿ ಬಂದಿದೆ. ಇದನ್ನು ಈ ಥರ ಒಂದು ಕತ್ತರಿ ಉಪಯೋಗಿಸಿಕೊಂಡು ಇದರ ಸೈಡನ್ನೆಲ್ಲ ಒಂದು ಲೆವೆಲ್ ಮಾಡಿ ಬಿಡಿ. ಯಾಕೆಂದರೆ ಅದು ಹಂಗೆ ಇದ್ದರೆ ಒಂದು ಥರ ಕಾಣ್ತಲ್ಲ. ಒಂದು ಸೇಪ್ ಕೊಡೋಣ ಇದಕ್ಕೆ, ಒಂದು ಬಾಲ್ದು ಸೇಪ್ ಮಾಡಬೇಕಲ್ಲ. ಹಾಗೆ ಈ ಥರ ಸ್ಪೀಡಾಗಿ ಮಾಡಿ ಕಟ್ ಮಾಡಿ ತೆಗೆರಿ. ಈಗ ನಾನು ಒಂದು ಸೇಪಿಗೆ ತಂದಿದ್ದೇನೆ, ಕಟ್ ಮಾಡಿ 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 ಒಂದು ಸೇಪಿಗೆ ಬಂದಿದೆ. ಇನ್ನು ಕೂಡ ಈ ಥರ ಕಟ್ ಮಾಡೋಣ. ಇನ್ನು ಇದನ್ನು ಫುಲ್ಲಾಗಿ ಇದರ ಸೈಡನ್ನು ಸ್ವಲ್ಪ ಕಟ್ ಮಾಡಬೇಕು, ಯಾಕೆಂದರೆ ಒಂದು ರೌಂಡ್ ಥರ ಮಾಡಬೇಕಲ್ಲ ಆ ಸೈಡು. ಕೈಯಲ್ಲಿ ಕತ್ತರಿಯಲ್ಲಿ ಕಟ್ ಮಾಡಿ ಕಟ್ ಮಾಡಿ ಕೈನೂ ಹಾಕ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆದಮೇಲೆ ಈ ಥರ ಕತ್ತಿಯಲ್ಲಿ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಈಗ ಸೈಡೆಲ್ಲ ಕಟ್ ಮಾಡಿ ಆಯಿತು, ಒಂದು ಶೇಪ್ ಬಂದಿದೆ. ಇನ್ನು ಇದನ್ನು ಏನು ಮಾಡಬೇಕು ಅಂದರೆ ನಾವು ಒಂದು ಸಿಮೆಂಟಿನ ನೆಲಕ್ಕೆ ಚೆನ್ನಾಗಿ ಉಜ್ಜಿ ಕೊಡಬೇಕು. ನಮ್ಮ ಕೈ ಎಷ್ಟು ನೋವಾಗುತ್ತೆ ಅಷ್ಟು ಉಜ್ಜಿ ಕೊಡಬೇಕು. ಒಂದು ಶೇಪ್ ಮಾಡಬೇಕು, ಉಜ್ಜಿ 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 ಒಂದು ಶೇಪ್ ಮಾಡಿ ಕೊಡಬೇಕು. ಈಗ ನಾನು ಒಂದು ಸೇಪಿಗೆ ತಂದಿದ್ದೇನೆ. ಇನ್ನು ಕೂಡ ಇದನ್ನು ಒಂದು ಸೇಪ್ ಮಾಡಬೇಕು, ಇನ್ನು ಕೂಡ ಉಜ್ಜಬೇಕು. ಒಂದೀಗ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು ಉಜ್ಜಲಿಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ಕೂಡ ಇದನ್ನು ಉಜ್ಜಿ ಒಂದು ಸೇಪ್ ಮಾಡಿಸಬೇಕು. ಈಗ ಉಜ್ಜಿ ಸ್ವಲ್ಪ ಸೇಪ್ ಮಾಡಿದ್ದೇನೆ. ಇನ್ನು ಕೂಡ ಇದಕ್ಕೆ ಒಂದು ಸ್ವಲ್ಪ ಉಜ್ಜಿ ಉಜ್ಜಿ ಚೆನ್ನಾಗಿ ಸೇಪ್ ಮಾಡಿ ತೆಗೆದುಕೊಳ್ಬೇಕು. ಉಜ್ಜಿ ನಾನು ಈಗ ಒಂದು ಸೇಪಿಗೆ ತಂದಿದ್ದೇನೆ, ಒಂದು ಬಾಲ್ನ ಸೇಪಿಗೆ ಬಂದಿದೆ. ಹೇಗೆ ಕಾಣ್ತದೆ ಅಂತ ನಿಮಗೆ ಗೊತ್ತಾಗ್ಬೋದು ಅಂತ ಒಂದು ವೆರೈಟಿ ಲುಕ್ಕಲ್ಲಿದೆ ಅಲ್ಲ. ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿಕೊಡಿ, ಅವರು ಕೂಡ ಈ ಥರ ಮಾಡಲಿ. ಆ ಶೇರ್ ಬಟನ್ಗೆ ಕ್ಲಿಕ್ ಮಾಡಿ, ಶೇರ್ ಮಾಡಿಕೊಡಿ. ಇದು ತುಂಬ ವರ್ಕಿಂಗ್ ಆಗ್ತುಂಟು, ಪಿಚ್ ಆಗ್ತುಂಟು. ನಿಮಗೆ ಉಪಕಾರ ಆಗುವುದಾದರೆ ಆಗಲಿ ಎಂದು ನಾನು ಆಶಂಸಿಸುತ್ತೇನೆ. ಇನ್ನು ಕೂಡ ಈ ಥರದ ಹೊಸ ಹೊಸ ವಿಡಿಯೋ ಜೊತೆ ನಾವು ನೋಡೋಣ. ಲೈಕ್ ಬಟನ್ ಅಲ್ಲಿ ಕಾಣ್ತುಂಟಲ್ಲ, ಅದನ್ನು ನಿಮಗೆ ಕ್ಲಿಕ್ ಮಾಡಿ ಬ್ಲೂ ಕಲರ್ ಮಾಡಿಬಿಡಿ, ಒಂದು ಡಿಫ್ರೆಂಟ್ ಕಲರ್ ಆಗಿರಲಿ ಅಂತ ಹೇಳುತ್ತಾ. ಅಭಿಪ್ರಾಯಗಳಿದ್ರೆ ಕಮೆಂಟ್ ಬಾಕ್ಸ್ ಖಾಲಿ ಆಗಿದೆ, ಅದರಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ. ಮತ್ತೆ ಏನು ಹೇಳೋದಕ್ಕಿಲ್ಲ.